ನಾನೀಗ ಬೆಂಗಳೂರಿಂದ ಬಂದು ಇಲ್ಲಿ ತುಂಬಾಡಿ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಇಳ್ಕೊಂಡಿದ್ದೀನಿ. ಇದು ಕಮಾನ್ ಕಾಣಿಸ್ತಿದೆಯಲ್ಲ, ಇದೇ ಸಿದ್ದರ ಬೆಟ್ಟಕ್ಕೆ ಹೋಗೋಕ್ಕೆ ದಾರಿ. ಯಾವುದಾದ್ರು ಆಟೋ ಬಸ್ಸು ಕಾಯಬೇಕು ನೋಡಿ. ಇಲ್ಲಿಂದ ಚಂದ್ರಹಿಂದುರ್ಗಕ್ಕೆ ಹೋಗ್ಬೋದು, ಬಟ್ ನಾನು ಸಿದ್ದರ ಬೆಟ್ಟಕ್ಕೆ ಹೋಗಬೇಕು ಅಂತ ಬಂದಿರೋದ್ರಿಂದ. ಏಳು ವರ್ಷದಿಂದ ಬಂದಿದ್ದೆ. ಬಿಸಿ ಬಿಸಿ ಇಡ್ಲಿ ಅವಾಗ ಹಂಗೆ ಕೊಡ್ತಾ ಇದ್ರು, ಈಗ ಹಂಗೆ ಇದೆ. ಈ ಬೆಟ್ಟ ಹತ್ತುವಾಗ ಶೂ ಹಾಕೋಂಗಿಲ್ಲ, ಸೊ ಹೀಗಾಗಿ ಎಲ್ಲರೂ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಹಾಗೆ ಬರಗಾಲೇ ಹೋಗಬೇಕು.
ಅಂತಲ್ಲಿ ಈಗ ಇಲ್ಲಿ ಗುಹೆಗಳಿದ್ದಾವೆ, ಇಲ್ಲಿ ದೇವಸ್ಥಾನ ಇದೆ, ಅಲ್ಲಿ ವಿಶೇಷವಾದ ನೀರು ಸಿಗುತ್ತೆ. ಮೊದಲು ದೇವಸ್ಥಾನ ನೋಡೋಣ, ಆಮೇಲೆ ಕೋಟೆ ಕಡೆ ಹೋಗೋಣ. ಇಲ್ಲಿ ನೀರು ಹಾಕಿಸ್ಕೊಳ್ಳೋದಕ್ಕೆ ದೇಣಿಗೆ ಕೊಡಬೇಕು. ಒಬ್ಬರಿಗೆ ಎಷ್ಟು ಯಜಮಾನ್ರೆ? 10 ರೂಪಾಯಿ. ಒಳ್ಳೆ ಆಯುರ್ವೇದಿಕ್ ನೀರಿದು. ಈ ನೀರಿನ ವಿಶೇಷತೆ ಅಂದರೆ ನೀರು ಹಾಕಿಸ್ಕೊಂಡ್ರೆ ಚರ್ಮ ರೋಗ ವಾಸಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಮೇಲ್ಗಡೆ ಕೋಟೆಗೆ ಹೋಗಬೇಕೆ. ನೀವೇನು ಇಲ್ಲಿ ಬೆಟ್ಟಗಳನ್ನ ಕಾಣ್ತಿದಾವಲ್ಲ, ಇದಕ್ಕೊಂದು ಪುರಾತನ ಕಥೆ ಇದೆ. ಆಂಜನೇಯ ಸಂಜೀವಿನಿ ಪರ್ವತ ಹೊತ್ಕೊಂಡು ಹೋಗುವಾಗ ಆ ಸಂಜೀವಿನಿ ಪರ್ವತದಲ್ಲಿ ಉದುರಿದಂತಹ ಬೆಟ್ಟಗಳಿವು. ಇನ್ನು ವಿಶೇಷವಾಗಿ ಈಗ ನಾವು ಹತ್ತಿದಂಥ ಬೆಟ್ಟಕ್ಕೆ ಸಿದ್ರ ಬೆಟ್ಟ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿ ಸಿದ್ರು ತಪಸ್ಸು ಮಾಡಿದ್ರು ಅಂತ ಒಂದು ಪ್ರತೀತಿ. ಇಲ್ಲಿ ಎರಡು ದಾರಿ ಸಿಗ್ತವೆ, ಒಂದು ಬಲಗಡೆ ಇದೆ. ಈ ದಾರಿಗೆ ಹೋಗ್ಬೇಡಿ, ಈ ದಾರಿಗೆ ಹೋಗೋಣ.
ಈಗ ನೀವು ನೋಡ್ತಿದ್ದೀರಲ್ಲ, ಇದು ಸ್ವರ್ಣಮುಖಿ ನದಿಯ ಉಗಮ ಸ್ಥಾನ.